ಇದೇ ಸಿನಿಮಾ ಬೇರೆ ಭಾಷೆಯಲ್ಲಿ ಏನಾದರೂ ಬಂದಿದ್ದರೆ ನಾವೇ ಬಾಯಿ ಚಪ್ಪರ್ಸ್ಕೊಂಡು ನೋಡ್ತಾ ಇದ್ವಿ ಅಂತ ಅನಿಸುತ್ತೆ ಕನ್ನಡದಲ್ಲಿ ಬಂದಿದೆ ನೋಡಿ ಅದೇ ತಪ್ಪಾಗಿರೋದು ನಾವು ಒಳ್ಳೆಯ ಸಿನಿಮಾನ ಸಪೋರ್ಟ್ ಮಾಡೋರಲ್ಲ ಕಣ್ರಿ ಲವ್ ಮಾಕ್ ಟೇಲ್ ರಿಲೀಸ್ ಆದ ಹೊಸದ್ರಲ್ಲಿ ಆ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿ ರಿವ್ಯೂ ಮಾಡಿ ಹಾಕಿದ ಬೆರಳಿಕೆ ಎಸ್ ಜನದಲ್ಲಿ ನಾನು ಕೂಡ ಒಬ್ಬ ಇನ್ಫ್ಯಾಕ್ಟ್ ಈ ರಿವ್ಯೂನ ತಗೊಂಡು ಈ ಬಿಟ್ಟನ್ನ ಕಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮಿಲನಾ ನಾಗರಾಜ್ ಅವರು ಅಮೃತಾ ಅಯ್ಯಂಗಾರ್ ಅವರು ರಘು ದೀಕ್ಷಿತ್ ಅವರು ಎಲ್ಲರೂ ಶೇರ್ ಮಾಡಿದರು ಬಟ್ ಆಮೇಲೆ ಸಿನಿಮಾ ಯಾವಾಗ ಸಿಕ್ಕಾಬಿಟ್ಟು ಹೆಸರು ಮಾಡೋದಕ್ಕೆ ಶುರು ಮಾಡ್ತೋ ನಮ್ಮ ಜನ ಪ್ರೂವ್ ಮಾಡಿಬಿಟ್ರು ಗೆದ್ದೆತ್ತಿನ ಬಾಲ್ ಹಿಡಿಯೋದಕ್ಕೆ ನಾವು ಲಾಯಕ್ಕು ಅಂತ ಅದೇ ಸಪೋರ್ಟ್ ನಾವು ಮುಂಚೆನೇ ತೋರಿಸಿದ್ರೆ ಇನ್ನೂ ದೊಡ್ಡ ಹಿಟ್ ಆಗ್ತಾಯಿದೆ ನಾವು ನಾನು ನಿಮ್ಮ ಕಣ್ಣಿಗಾಗ್ನಿ ಆ್ಯಂಡ್ ನೋ ಫಿಲ್ಟರ್ ಡಿಸ್ಕಷನ್ಸ್ಗೆ ಇವತ್ತು ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಲವ್ ಮಾಕ್ ಟೇಲ್ ಟು ಫೈನಲಿ ಶುರು ಆಗ್ತಾ ಇದೆ ಶುರು ಮಾಡ್ತೀನಿ ಅಂತ ಹೇಳಿದರು ಸ್ಕ್ರಿಪ್ಟ್ ಇದ್ದೀನಿ ಅಂತ ಕೂಡ ಹೇಳಿದರು ಬಟ್ ನಮ್ಮ ಸೂರ್ಯ ಅವರ ಕಾಗೆ ಬಂಗಾರ ಹತ್ರ ಇಲ್ಲೂ ಎಲ್ಲೋ ಕಾಗೆ ಹಾರಿಸ್ತಾರೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಸೀರಿಯಸ್ ಆಗಿ ಸ್ಕ್ರಿಪ್ಟ್ ಮುಗಿಸಿ ಪೂಜೆ ಕೂಡ ಮುಗಿಸಿ ಆದಷ್ಟು ಬೇಗ ಸೆಟ್ ಇರುತ್ತೆ ಅಂತ ಹೇಳಿದ್ದಾರೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಯಾಕೆ ಅಂತಂದರೆ ಲವ್ ಏನಿದೆ ನನ್ನ ಪ್ರಕಾರ ಓ ಟಿ ಟಿಲಿ ಬಿಗ್ಗೆಸ್ಟ್ ಹಿಟ್ ಈ ಇಯರಲ್ಲಿ ಈವನ್ ಇಂಡಿಯಾ ಲೆವೆಲಲ್ಲಿ ಅಮೆಝಾನ್ ಪ್ರೈಮ್ ಅವ್ರ ಏನಾದರೂ ನಂಬರ್ಸ್ನ ಕೊಟ್ಟರೆ ಟಾಪ್ ತ್ರೀ ಅಲ್ಲದೆ ಹೋದರು ಟಾಪ್ ಅಲ್ಲಂತೂ ಪಕ್ಕ ಇದ್ದೇ ಇರುತ್ತೆ ಸೊ ಟೂ ಸೆಟ್ ಇರೋದಕ್ಕಿಂತ ಮುಂಚೆ ಫಸ್ಟಲ್ಲಿ ನಮಗೆ ಏನೇನು ಇಷ್ಟ ಆಗಿತ್ತು ಆ್ಯಂಡ್ ಸೆಕೆಂಡಿಂದ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ಏನು ಇಂಪ್ರೂವ್ ಆಗ್ಬೋದು ಕತೆ ಬಗ್ಗೆ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ ಬಟ್ ಟೆಕ್ನಿಕಲ್ ಎಲಿಮೆಂಟ್ಸ್ ಪ್ರಮೋಷನ್ಸ್ ಏನು ಇನ್ನೂ ಸರಿಯಾಗಿ ಮಾಡ್ಬೋದು ಅಂತ ಬನ್ನಿ ಡಿಸ್ಕಸ್ ಮಾಡೋಣ ಮಿಲನಾ ನಾಗರಾಜ್ ಅವರ ನಿಧಿಮಾ ಕ್ಯಾರೆಕ್ಟರ್ ಏನಿದೆ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲಿ ಕ್ರಾಫ್ಟೆಡ್ ಕ್ಯಾರೆಕ್ಟರ್ಸ್ ಇನ್ ರೀಸೆಂಟ್ ಟೈಮ್ಸ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಲವ್ಡ್ ಕ್ಯಾರೆಕ್ಟರ್ಸ್ ಜನ ಸಿಕ್ಕಾಬೇ ಇಷ್ಟಪಡ್ಬಿಟ್ರು ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಆ್ಯಕ್ಟಿಂಗ್ ಇರ್ಬೋದು ಕ್ಯಾರೆಕ್ಟರ್ ಮೆಚ್ಯೂರಿಟಿ ಇರ್ಬೋದು ಡೈಲಾಗ್ ಡೆಲಿವರಿ ಕೆಮಿಸ್ಟ್ರಿ ಎಲ್ಲ ಸಖದಾಗಿತ್ತು ಬೊಂಬಟ್ ಲವ್ ಮಾಕ್ಟೇಲ್ ಟೂ ಬಗ್ಗೆ ಜನ ಎಕ್ಸೈಟ್ ಆಗಿರೋದಕ್ಕೆ ಕಾರಣ ಆ ಪಾತ್ರ ಕೂಡ ಬಟ್ ನೀವು ಕಂಟಿನ್ಯೂಷನ್ ಅಂತ ಅಂದ ತಕ್ಷಣ ಜನಕ್ಕೆ ಅಯ್ಯೋ ಕ್ಯಾರೆಕ್ಟರ್ ಇರಲ್ವೇನೋ ಅಂತ ಅನ್ನಿಸ್ಬಾರ್ದು ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ದು ಪ್ರೆಸೆನ್ಸು ಎಷ್ಟಾದರೂ ಇರಲಿ ಕಮ್ಮಿನಾದರೂ ಇರಲಿ ಜಾಸ್ತಿನಾದರೂ ಇರಲಿ ಬಟ್ ಜನ ಥಿಯೇಟ್ರಿಗೆ ಬರೋ ತನಕ ಮಾತ್ರ ಆ ಪಾತ್ರದ ಸ್ಟಿಲ್ಸು ಆ ಪಾತ್ರದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ನೀವು ಕ್ರೇಜ್ ಕ್ರಿಯೇಟ್ ಮಾಡಲೇಬೇಕು ಮೊದಲನೇ ಸಿನಿಮಾಗೆ ಮತ್ತೊಂದು ಹೊಡೆತ ಬಿದ್ದಿದ್ದು ಎಲಿಮೆಂಟ್ ಅಂತಂದರೆ ಸಿನಿಮಾ ಥಿಯೇಟ್ರಲ್ಲಿ ಬಂದಾಗ ಕೂಡ ಎಷ್ಟೋ ಜನಕ್ಕೆ ರಿಲೀಸ್ ಆಗಿದೆ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ಬಟ್ ಇವಾಗ ಪರಿಸ್ಥಿತಿ ಬದಲಾಗಿದೆ ಸಿಕ್ಕಾಬಟ್ಟೆ ಟಾಕ್ಡ್ ಅಬೌಟ್ ಮೂವಿ ಲವ್ ಮಾಕ್ಟೇಲ್ ಸ್ಕ್ರಿಪ್ಟ್ ಸ್ಟೇಜಲ್ಲೇ ಯಾವ ರೇಂಜ್ಗೆ ನ್ಯೂಸ್ ಮಾಡಿದ್ದೀರ ನೋಡಿ ಈ ಬಸ್ನ ಉಳಿಸ್ಕೊಳ್ಳಿ ಇವತ್ತಾದಮೇಲೆ ನೀವು ಸೀದಾ ನಾವು ಟ್ರೇಲರ್ನೇ ರಿಲೀಸ್ ಮಾಡೋದು ನಾವೆಲ್ಲದನ್ನು ಮುಚ್ಚಿಡ್ತೀವಿ ಆ ಥರ ಮಾಡೋದಕ್ಕೆ ದಯವಿಟ್ಟು ಹೋಗಿಬಿಡಿ ಕೀಪ್ ದ ಬಸ್ ಗೋಯಿಂಗ್ ಮೇಕಿಂಗ್ ಸ್ಟಿಲ್ಸ್ ಬಿಡ್ತಾ ಇರಿ ಪೋಸ್ಟರ್ಸ್ನ ಬಿಡ್ತಾ ಇರಿ ಬಿಹೈಂಡ್ ದ ಸೀನ್ಸ್ ತೋರಿಸಿ ಬಿಹೈಂಡ್ ದ ಸೀನ್ಸ್ ವೀಡಿಯೋ ಇವತ್ತು ನಿಮಗೆ ಲವ್ ಮಾಕ್ಟೇಲಲ್ಲಿ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸು ಒಂದು ಐವತ್ತು ಸೆಕೆಂಡ್ ನಲ್ವತ್ತು ಸೆಕೆಂಡ್ ವಿಡಿಯೋಗೆಲ್ಲ ಆಲ್ಮೋಸ್ಟ್ ಅರ್ಧ ಮಿಲಿಯನ್ ಒನ್ ಮಿಲಿಯನ್ ವ್ಯೂಸ್ ಇದೆ ಸೊ ಇಲ್ಲಿ ಇನ್ಫಾರ್ಮೇಶನ್ ಬಿಟ್ಕೊಡ್ಬಿಡಿ ಬಟ್ ನ್ಯೂಸ್ ಬಿಡ್ತಾ ಇದ್ರಿ ಪೋಸ್ಟರ್ಸು ಸ್ಟಿಲ್ಸು ಮೇಕಿಂಗ್ ವೀಡಿಯೋಸು ಇದನ್ನೆಲ್ಲ ಬಿಟ್ಟು ಜನರ ಇಂಟ್ರೆಸ್ಟ್ ಏನಿದೆ ಕ್ಯೂರಿಯೋಸಿಟಿ ಏನಿದೆ ಅದನ್ನು ಮೇಂಟೈನ್ ಮಾಡಿ ಇದು ಆಗಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹಾಗೆ ಸ್ಕ್ರಿಪ್ಟಲ್ಲಿ ಹೆಲ್ಪ್ ಮಾಡ್ತಾ ಇದ್ದರೆ ನಮ್ಮ ಮಿಲನಾ ನಾಗರಾಜ್ ಅವ್ರಿಗೆ ಬಿ ಯುವರ್ ಸೆಲ್ಫ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಫಸ್ಟ್ ಸಿನಿಮಾದಲ್ಲಿ ಇದು ವರ್ಕೌಟ್ ಆಗಲಿಲ್ಲ ಇದು ವರ್ಕೌಟ್ ಆಯಿತು ನಾನು ಅದನ್ನೇ ಜಾಸ್ತಿ ಹಾಕ್ತೀನಿ ಅನ್ನೋದಕ್ಕೆ ಹೋಗಲೇಬೇಡಿ ನಿಮ್ಮ ತಲೆಯಲ್ಲಿ ಏನು ಬರುತ್ತೋ ಒಂದು ಸಿನಿಮಾ ಕತೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆಯೋ ಆನೆಸ್ಟಾಗಿ ಬರೀತಾ ಹೋಗಿ ಆ ಆನೆಸ್ಟಿಗೆ ಜನ ಬಿದ್ದಿದ್ದು ಪರ್ಫೆಕ್ಷನಿಸ್ಟ್ ಆಗ್ತೀನಿ ಅಂತಂದ್ಬಿಟ್ಟು ಬರೀ ಪ್ಲಸ್ ಪಾಯಿಂಟ್ಸೇ ಹಾಕಿದ್ರೆ ಜನಕ್ಕೆ ಇಷ್ಟ ಆಗುತ್ತೋ ಗೊತ್ತಿಲ್ಲ ನಾವು ಇಷ್ಟಪಟ್ಟಿದ್ದು ನಿಮ್ಮ ಕಥೆನ ನಿಮ್ಮ ಡೈರೆಕ್ಷನ್ನ ಅದನ್ನೇ ನಮಗೆ ಮತ್ತೆ ಕೊಡಿ ನಮ್ಮ ಇಷ್ಟಗಳನ್ನ ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಡಾರ್ಲಿಂಗ್ ಕೃಷ್ಣ ಅವರು ಆ್ಯಸ್ ಎ ಡೈರೆಕ್ಟರ್ ನನಗೆ ಯಾಕೆ ಇಷ್ಟ ಆದರು ಅಂತಂದರೆ ಒಂದು ಎಂಟರ್ಟೈನಿಂಗ್ ಸಿನಿಮಾ ಮಾಡಿದ್ರು ಅಂತಲ್ಲ ಕ್ಯಾರೆಕ್ಟರ್ಸ್ನ ಹುಟ್ಟಾಕಿದ್ರು ಪಾತ್ರಗಳನ್ನ ಹುಟ್ಟಾಕಿದ್ರು ಹಾಕಿದ್ರು ಎದ್ದು ಎದ್ದು ಮೇಲೆ ನಮ್ಗೆ ಇವತ್ತಿಗೂ ಯಾಕೆ ಜ್ಞಾಪಕ ಇದೆ ಅಂತಂದರೆ ನಿಧಿಮಾಗೋಸ್ಕರ ಜ್ಞಾಪಕ ಇದೆ ಅದಿತಿಗೋಸ್ಕರ ಜ್ಞಾಪಕ ಇದೆ ಅವರ ಕ್ಯಾರೆಕ್ಟರ್ ಟ್ರೈಟ್ಸ್ಗೋಸ್ಕರ ನಮಗೆ ಜ್ಞಾಪಕ ಇದೆ ಸೊ ಹಾಗಾಗಿ ಎರಡನೇ ಸಿನಿಮಾದಲ್ಲೂ ಕೂಡ ದಯವಿಟ್ಟು ಅದನ್ನೇ ಕಂಟಿನ್ಯೂ ಮಾಡಿ ಅವರ ಕ್ಯಾರೆಕ್ಟರೈಸೇಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಆ ಕ್ಯಾರೆಕ್ಟರ್ ಆರ್ಕ್ಗೆ ಇಂಪಾರ್ಟೆನ್ಸ್ ಕೊಡಿ ಹೊಸದು ಯಾವುದೋ ಹೀರೋಯಿನ್ ಬರ್ತದೆ ಅಂತ ನಾನು ಕೇಳ್ಪಟ್ಟೆ ಸೊ ಅವ್ರಿಗೂ ಕೂಡ ಬರೀ ಲವ್ ಸ್ಟೋರಿ ಎಂಟರ್ಟೈನ್ಮೆಂಟ್ ಅಂತ ಬರೆಯೋ ಬದಲು ಒಂದು ಪರ್ಸ್ನಾಲ್ಟಿನ ಕೊಡಿ ಅದು ಜನಕ್ಕೆ ಇಷ್ಟ ಆಗೇ ಆಗುತ್ತೆ ವರ್ಲ್ಡ್ ಸಿನಿಮಾದಲ್ಲಿ ರೀಸೆಂಟ್ ಟ್ರೆಂಡ್ ಏನಪ್ಪ ಅಂತಂದರೆ ಆನ್ಲೈನ್ ಆಡಿಯನ್ಸ್ನ ನೀವು ಟಾರ್ಗೆಟ್ ಮಾಡೋದು ಬರೀ ನಾವು ಟಿ ವಿ ನೈನಲ್ಲಿ ಕೂತ್ಕೋತೀನಿ ಸುವರ್ಣ ನ್ಯೂಸಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡ್ತೀನಿ ಅಂತಂದರೆ ಅದನ್ನು ನೋಡೋ ಆಡಿಯನ್ಸ್ ಕಡಿಮೆ ಇದ್ದಾರೆ ಆ ನೋಡಿದವರು ಥಿಯೇಟ್ರಿಗೆ ಬರ್ತಾರ ಅನ್ನೋದು ಇನ್ನೂ ಡೌಟು ಸೊ ಹಾಗಾಗಿ ಕೆ ಜಿ ಎಫ್ ಸ್ಟ್ರಾಟಜಿ ಥರ ಪ್ಲ್ಯಾನ್ ಮಾಡಿ ಆನ್ಲೈನ್ ಸಿಕ್ಕಾಬೇಡಿ ಇಂಟರ್ವ್ಯೂಸ್ ಕೊಡಿ ಕಂಟಿನ್ಯೂಸ್ ಆಗಿ ಇರಿ ಒಬ್ರೊಬ್ಬರು ಒಂದೊಂದು ಕಡೆ ಹೋಗಿ ಒಂದೊಂದು ಪಾತ್ರ ಒಂದೊಂದು ಚಾನಲಲ್ಲಿ ಕೂತರೂ ಪರವಾಗಿಲ್ಲ ಬಟ್ ಆ ಆಡಿಯನ್ಸ್ನ ನೀವು ಟಾರ್ಗೆಟ್ ಮಾಡಿ ಎಸ್ಪೆಷಲಿ ಕನ್ನಡಿಗ ಅಗ್ನಿ ಅಂತ ಅಂದ್ಬಿಟ್ಟು ತುಂಬನೇ ಒಳ್ಳೆ ರಿವ್ಯೂವರು ಸ್ಲ್ಯಾಶ್ ಇಂಟರ್ವ್ಯೂವರ್ ಇದ್ದಾರೆ ಅವ್ರಿಗೆ ಮಾತ್ರ ಇಂಟರ್ವ್ಯೂ ಕೊಡೋದು ನೀವು ಮರಿಲೇಬೇಡಿ ಆನ್ ಎ ಸೀರಿಯಸ್ ನೋಟ್ ಥಿಂಕ್ ಅಬೌಟ್ ಇಟ್ ಆನ್ಲೈನ್ ಇಂಟರ್ವ್ಯೂಸ್ ಏನಿದೆ ಅದು ಸಾಕಷ್ಟು ಜನನ ರೀಚ್ ಮಾಡುತ್ತೆ ಆ್ಯಂಡ್ ಹಾಫ್ ಆಫ್ ದ ಚಾನೆಲ್ಸ್ ಡೋಂಟ್ ಇವನ್ ಚಾರ್ಜ್ ಫ್ರೀಯಾಗೆ ಮಾಡ್ತಾರೆ ನೀವು ಮನೇಲಿ ಕೂತ್ಕೊಂಡು ಯಾವುದೇ ಸ್ಟುಡಿಯೋಗೆ ಹೋಗ್ದಲೇ ಆರಾಮಾಗಿ ಝೂಮ್ ಕಾಲಲ್ಲಿ ಯಾವುದೋ ಒಂದರಲ್ಲಿ ಇಂಟರ್ವ್ಯೂ ಕೊಟ್ಟು ನಿಮ್ಮ ಸಿನಿಮಾದ ಒಂದು ಪ್ರಮೋಷನ್ ಏನಿದೆ ಅದು ಫ್ರೀಯಾಗಿ ಆಗುತ್ತೆ ಅಂತಂದರೆ ಯಾಕೆ ಮಿಸ್ ಮಾಡ್ಕೋಬೇಕು ನೀವು ಹಾಲಿವುಡ್ ಪ್ರೊಡಕ್ಷನ್ ಹೌಸಸ್ನ ನೋಡಿದರೆ ಒಂದು ವಿಷಯನ ಗಮನಿಸ್ಬೋದು ಅವ್ರ ಸಿನಿಮಾ ಸೆಟ್ಟೇರಿದ ದಿನಾನೇ ರಿಲೀಸ್ ಯಾವತ್ತು ಅಂತ ಹೇಳಿಬಿಡ್ತಾರೆ ಯಾಕೆ ಅಂತಂದರೆ ಪ್ಲ್ಯಾನಿಂಗ್ ಈಸಿ ಆಗುತ್ತೆ ಪೋಸ್ಟರ್ ಯಾವಾಗ ಟೀಸರ್ ಯಾವಾಗ ಟ್ರೈಲರ್ ಒನ್ ಯಾವಾಗ ಟೂ ಯಾವಾಗ ಸಿನಿಮಾ ಯಾವಾಗ ಇಷ್ಟು ಪ್ಲ್ಯಾನ್ ಮಾಡ್ಕೊಂಡು ಇಟ್ಟಿರ್ತಾರೆ ಆ ಬಸ್ ಏನಿದೆ ಅದನ್ನು ಮೇಂಟೈನ್ ಮಾಡ್ತಾರೆ ನಮ್ಮ ಜನ ಸಿನಿಮಾ ನೋಡೋದಕ್ಕೆ ಒಂದು ಮೇಜರ್ ಕಾರಣ ಅಂತಂದರೆ ನೋಡ್ಕೊಂಡು ಬಂದು ಜನಕ್ಕೆ ಹೇಳ್ಕೊಬೋದು ಅಂತ ಏಯ್ ನಾನು ಈ ಸಿನಿಮಾನ ನೋಡಿದೆ ಅಂತ ಅದರಲ್ಲಿ ಒಂದು ಪ್ರೈಡ್ ಇದೆ ಸೊ ಬಸ್ ಇರೋ ಸಿನಿಮಾ ಜನ ಯಾಕೆ ನೋಡ್ತಾರೆ ಅಂತಂದರೆ ಸೋಷಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಬೋದು ಅಂತ ಸೊ ನೀವು ಆ ಬಸ್ನ ಮೇಂಟೈನ್ ಮಾಡಿ ಟೀಸರ್ ಅಥವಾ ಟ್ರೈಲರ್ ಬಿಟ್ಟು ಆರು ತಿಂಗಳಾದ್ಮೇಲೆ ಸಿನಿಮಾ ರಿಲೀಸ್ ಮಾಡಿಬಿಡಿ ಟೀಸರ್ ಬಿಡಿ ಟ್ರೇಲರ್ ಬಿಡಿ ಸಾಂಗ್ಸ್ ಪಟ್ 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 ಅಂತ ಬಿಡಿ ಸಿನಿಮಾ ಬಂದ್ಬಿಡ್ಬೇಕು ಆ ಬಸ್ಸಲ್ಲಿ ಅಲ್ಲಿ ಮಗ ಲವ್ ಮಾಕ್ ಟೇಲ್ ಬಗ್ಗೆ ನ್ಯೂಸ್ ಇದೆ ಹೋಗಿ ನೋಡ್ಕೊಂಡು ಬರಲೇಬೇಕು ಆ ಫೀಲ್ ಉಳ್ಕೊಂಡಿರಬೇಕಾದ್ರೆ ಸಿನಿಮಾ ಬರಲಿ ಸೊ ಇದು ನನ್ನ ಎಕ್ಸ್ಪೆಕ್ಟೇಷನ್ಸ್ ಲವ್ ಮಾಕ್ ಟೇಲ್ ಟೂ ಇಂದ ಹಾಗೆಯೇ ಸಣ್ಣ ಸಜೆಷನ್ಸ್ ನಿಮ್ಗೆ ಏನಿದೆ ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ ಹೊತ್ತೋದು ಮಾತ್ರ ಮರಿಲೇ ಬಿಡಿ ಧನ್ಯವಾದಗಳು ನೋಡಿದ್ದಕ್ಕೆ